ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಫ್ಯಾಮಿಲಿ. ಏನಪ್ಪ ಇದು ವೆಲ್ಕಮ್ ಟು ಮೈ ಫ್ಯಾಮಿಲಿ ಅಂತ ಹೇಳ್ತಾ ಇದ್ದೀರ ಅಂತ ನೀವು ಅನ್ಕೊಬೋದು. ಎಸ್, ನೀವೆಲ್ಲ ನಮ್ಮ ಫ್ಯಾಮಿಲಿ ಇದ್ದಾಗೆ ವೀಡಿಯೋ ನೋಡ್ತಾ ಇರೋರು, ನಮಗೆ ಸಬ್ಸ್ಕ್ರೈಬ್ ಆಗಿರೋರು ಎಲ್ಲರೂ, ನಾವೆಲ್ಲ ಒಂಥರ ಫ್ಯಾಮಿಲಿ ಇರಬೇಕು. ಸೊ ಹಾಗಾಗಿ ವೆಲ್ಕಮ್ ಟು ಮೈ ಫ್ಯಾಮಿಲಿ ಅಂತ ಹೇಳಿದೆ. ಸೊ ಈ ವಿಡಿಯೋ ಒಂದು ಸ್ವಲ್ಪ ಲೆಂತಿ ಆಗ್ಬೋದು, ಯಾಕೆಂದರೆ ನನ್ನ ಒಂದು ಕಿರು ಪರಿಚಯ ಮಾಡ್ಕೊಳ್ಳೋಣ ಅಂತ ಅದೊಂದು ಇಂಟ್ರೊಡಕ್ಷನ್ ಇರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಲೆಂತಿ ಆಗ್ಬೋದು. ಸೊ ಅದಾದಮೇಲೆ ಕಂಟೆಂಟ್ ಬಗ್ಗೆ ಮಾತಾಡೋಣ. ನನ್ನ ಹೆಸರು ಸುನೀಲ್ ಅಂತ. ಇನ್ನು ಈ ನನ್ನ ಚಾನಲ್ ಹೆಸರು ನಿಮಗೆ ಗೊತ್ತಿರಬೇಕು, ಇನ್ಫಾರ್ಮೇಷನ್ ಫಾರ್ ಲೈಫ್ ಅಂತ. ಏನಿದು ಇನ್ಫಾರ್ಮೇಷನ್ ಫಾರ್ ಲೈಫ್ ಅಂದರೆ, ಗೊತ್ತಿಲ್ದಿರೋವಂಥ ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ನು ನಮಗೆ ಗೊತ್ತಾದಾಗ ಅದು ನಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಏನೋ ಒಂದು ವಿಚಾರ ನಮಗೆ ಗೊತ್ತಿರಲ್ಲ, ಸಡನ್ನಾಗಿ ನಮಗೆ ಗೊತ್ತಾಯಿತು. ಸೊ ಹೌದಪ್ಪ, ಈ ವಿಚಾರ ನನಗೆ ಗೊತ್ತಿರಲಿಲ್ಲ. ಸೊ ಯಾವುದೋ ಒಂದು ವಿಡಿಯೋ ನೋಡಿದೆ, ಈ ಥರ ತಿಳಿಸ್ಕೊಟ್ರು, ಈ ಥರ ಆಯಿತು, ಈ ಥರ ನನಗೆಲ್ಲ ಒಳ್ಳೆಯದಾಯಿತು ಅಂತ ಅಂದ್ಕೊತಾರೆ. ಸೊ ಹಾಗಾಗಿ ಈ ನನ್ನ ಚಾನಲ್ನ ಮೇನ್ ಉದ್ದೇಶ ಏನು ಅಂದರೆ, ಸೊ ನನಗೆ ಗೊತ್ತಿರೋವಂಥ, ನನಗೆ ಗೊತ್ತಾಗುವಂಥ ಇನ್ಫಾರ್ಮೇಷನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಈ ಚಾನಲ್ ಹೆಸರು ಇನ್ಫಾರ್ಮೇಷನ್ ಫಾರ್ ಲೈಫ್ ಅಂತ ಇಟ್ಟಿದ್ದೀನಿ. ಸೊ ಅದರಿಂದ ಗೊತ್ತಿಲ್ದಿರೋರಿಗೆ ಆ ಇನ್ಫಾರ್ಮೇಷನ್ನು ಗೊತ್ತಾದರೆ, ಸೊ ಅವ್ರಿಗೇನಾದರೂ ಒಳ್ಳೆಯದಾಗಲಿ ಅನ್ನೋದೇ ನನ್ನ ಈ ಒಂದು ಸಣ್ಣ ಪ್ರಯತ್ನ. ಸೊ ಹಾಗಾಗಿ ಈ ನನ್ನ ಚಾನಲ್ನಲ್ಲಿ ಇನ್ಫಾರ್ಮೇಷನ್ ಅಂದರೆ ರಿಲೇಟೆಡ್ ಯಾವುದೇ ಆಗಿರ್ಬೋದು, ಬಿಸ್ನೆಸ್ ಬಗ್ಗೆ ಆಗಿರ್ಬೋದು, ಇಲ್ಲ ಪಾರ್ಟ್ ಟೈಮ್ ಜಾಬ್ಸು, ಇಲ್ಲ ಬೇರೆ ಯಾವುದೇ ವೆಬ್ಸೈಟ್ ಬಗ್ಗೆ ಆಗಿರ್ಬೋದು, ಏನೇ ಒಂದು ನನಗೇನು ಇನ್ಫಾರ್ಮೇಷನ್ ಸಿಗುತ್ತೋ ಅದನ್ನು ನಾನು ನಿಮಗೆಲ್ಲ ಶೇರ್ ಮಾಡಬೇಕು ಅಂತ ಈ ಚಾನಲ್ನ ಓಪನ್ ಮಾಡಿದ್ದೀನಿ. ಇದರಲ್ಲಿ ಬರೋ ವೀಡಿಯೋಸು ಕೂಡ ಅದೇ ಥರ ಇರುತ್ತೆ. ಸೊ ರಿಲೇಟೆಡ್ ಎಲ್ಲರಿಗೂ ಯೂಸ್ಫುಲ್ ಆಗಲಿ, ಯೂಸ್ ಆಗಲಿ ಅನ್ನೋದೇ ಒಂದು ಉದ್ದೇಶ. ಸೊ ಹಾಗಾಗಿ ನೋಡಿ, ವೀಡಿಯೋಸ್ ಎಲ್ಲ ಚೆಕ್ ಮಾಡಿ, ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆಯವ್ರು ಕೂಡ ಗೊತ್ತಾಗಲಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಇವತ್ತಿನ ಕಂಟೆಂಟ್ ಬಗ್ಗೆ ಮಾತಾಡೋಣ. ನಿಮಗೆ ಗೊತ್ತಿರೋ ಪ್ರಕಾರ ಇವತ್ತಿನ ಕಂಟೆಂಟು ಪಾರ್ಟ್ ಟೈಮ್ ಜಾಬ್, ಇಲ್ಲ ವರ್ಕ್ ಫ್ರಮ್ ಹೋಮ್, ಆನ್ಲೈನ್ ಜಾಬ್, ಸೊ ಆ ಥರ ಇದೆ. ಸೊ ಇವತ್ತಿನ ಆನ್ಲೈನ್ ಜಾಬ್ ಅಂತ ನೋಡೋದಾದರೆ, ಪಿಕೋ ವರ್ಕರ್ಸ್ ಅಂತ ಒಂದು ಆನ್ಲೈನ್ ವೆಬ್ಸೈಟ್ ಇದೆ. ಅದರಲ್ಲಿ ಬರೀ ಒಂದು 50 ಸೆಕೆಂಡು, ಇಲ್ಲ 1 ನಿಮಿಷ, 2 ನಿಮಿಷ, 3 ನಿಮಿಷ, ಮ್ಯಾಕ್ಸಿಮಮ್ ಅಂದರೆ 3 ನಿಮಿಷ ಅಷ್ಟು ನಾವು ಅಷ್ಟೊತ್ತೇ ನಾವು ಅದು ಅದ್ರ ಮೇಲೆ ವರ್ಕ್ ಮಾಡಿ ಟಾಸ್ಕ್ ಮಾಡಿ ಟಾಸ್ಕ್ ಕಂಪ್ಲೀಟ್ ಮಾಡಿಕೊಂಡು ಅರ್ನಿಂಗ್ಸ್ ಮಾಡ್ಕೊಬೋದು. ಸೊ ಇದು 100% ನಿಮಗೆ, ನೀವೇನು ಅರ್ನ್ ಮಾಡಿರ್ತೀರೋ ಅದು ಅಮೌಂಟು ನಿಮಗೆ ನಿಮ್ಮ ಅಕೌಂಟಿಗೆ ಬಂದೇ ಬರುತ್ತೆ. ಸೊ ಇದು ಪಿಕೋ ವರ್ಕರ್ ಅನ್ನೋದು ಒಂದು ಅಮೇರಿಕಾ USA ಬೇಸ್ಡ್ ವೆಬ್ಸೈಟ್ ಆಗಿದೆ. ಸೊ ಇದರಲ್ಲಿ ಏನಂದರೆ ಚಿಕ್ಕ ಚಿಕ್ಕ ಕೆಲಸಗಳು ಕೊಡ್ತಾರೆ, ಜಸ್ಟ್ ಸ್ಮಾಲ್ ಅಂದರೆ ಜಸ್ಟ್ ಒಂದು ವೆಬ್ಸೈಟು ಚೆಕ್ ಮಾಡೋದಿರ್ಬೋದು, ಇಲ್ಲ ಒಂದು ಆ್ಯಡ್ ಚೆಕ್ ಮಾಡೋದಿರ್ಬೋದು, ಇಲ್ಲ ಒಂದು ಯೂಟ್ಯೂಬು ನೀವು ನೋಡ್ತಾ ಇರ್ತೀರ ಅದು ಇದು ವೀಡಿಯೋಸು ಅದನ್ನು ಚೆಕ್ ಮಾಡೋದಿರಬೇಕು. ಅದರಲ್ಲಿ ಈ ಸೈಟ್ ಮುಖಾಂತರ ನೀವು ಮೊಬೈಲಲ್ಲೇ ನೋಡಿಕೊಂಡು ಯೂಟ್ಯೂಬ್ ಚೆಕ್ ಮಾಡ್ತಾಯಿದ್ರೆ ಅದರಿಂದ ನಿಮ್ಗೆ ಅರ್ನಿಂಗ್ಸ್ ಬರುತ್ತೆ. ಸೊ ಕಮೆಂಟ್ ಮಾಡೋದಿರ್ಬೋದು. ಸೊ ಆ ರೀತಿ ಎಲ್ಲರಿಗೂ ಯೂಸ್ ಆಗುತ್ತೆ. ಸೊ ಇದರಲ್ಲಿ ಏನು ಎಲ್ಲರೂ ಎಕ್ಸ್ಪರ್ಟ್ ಇರಬೇಕು ಹಾಗೆ ಹೇಗೆ ಅಂತ ಏನು ಆ ಥರ ಏನು ಬೇಕಾಗಿಲ್ಲ. ಇಲ್ಲಪ್ಪ ಇದ್ರ ಬಗ್ಗೆ ನನಗೆ ಫುಲ್ ನಾಲೆಡ್ಜ್ ಇರಬೇಕು, ಇದ್ರ ಬಗ್ಗೆ ಏನು ಗೊತ್ತಿಲ್ಲ, ಆ ಥರ ಈ ಥರ ಏನು ಇಲ್ಲ. ಜಸ್ಟ್ ಬೇಸಿಕ್ಕಿಂದ ಇದನ್ನು ನಾವು ಆರಾಮಾಗಿ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು, ಯಾರು ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು. ಕಾಲೇಜ್ ಸ್ಟೂಡೆಂಟ್ಸು, ಇಲ್ಲ ಈವ್ನಿಂಗು ಪಾರ್ಟ್ ಟೈಮ್ ಥರ ಯಾರಾದ್ರೂ ನೋಡ್ತಾ ಇದ್ದರೆ, ಚೆಕ್ ಮಾಡ್ತಾಯಿದ್ರೆ ನನಗೆ ಯಾವ್ದಾನ ಪಾರ್ಟ್ ಟೈಮ್ ಜಾಬ್ ಥರ ಬೇಕು ಅನ್ನೋರು ಅವರು ಮಾಡ್ಕೊಂಡು ಹೋಗ್ಬೋದು. ಇನ್ನು ಮನೇಲಿರೋ ಹೌಸ್ ವೈಫ್ಸು ಅವರು ಆರಾಮಾಗಿ ಫ್ರೀ ಟೈಮಲ್ಲಿ ಮಾಡ್ಕೊಂಡು ಹೋಗ್ಬೋದು. ಫ್ರೀ ಟೈಮಲ್ಲೇ ಜಸ್ಟ್ ಮೊಬೈಲಲ್ಲಿ ನೀವು ಚೆಕ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡೇ ಬೇಕಾದ್ರೆ ನೀವು ಅರ್ನಿಂಗ್ಸ್ ಮಾಡ್ಕೊಬೋದು. ಸೊ ಹಾಗಾಗಿ ತುಂಬ ಸಿಂಪಲ್ಲಾಗಿದೆ, ಈಸಿಯಾಗಿ ಅರ್ನ್ ಮಾಡ್ಕೊಬೋದು. ನಿಮಗೆ ನೀವು ಅದರಲ್ಲಿ ಏನು ಅರ್ನ್ ಮಾಡ್ತಿರೋ ಅದು ನಿಮಗೆ ಪೇಪಾಲ್ ಅಂತ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ರೆ ಆ ಅಕೌಂಟಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಈಸಿಯಾಗಿ ಬಂದುಬಿಡುತ್ತೆ. ಆ ಪೇಪಾಲ್ ಅಕೌಂಟು ಹ್ಯಾಕ್ ಕ್ರಿಯೇಟ್ ಮಾಡೋದು ಅನ್ನೋದು ಕೂಡ ನಾನು ಡಿಸ್ಕ್ರಿಪ್ಷನಾಗ ಕೊಟ್ಟಿದ್ದೀನಿ, ಆ ವಿಡಿಯೋ ನೀವು ಚೆಕ್ ಮಾಡ್ಕೊಬೋದು.
ಅದ್ರ ಮುಖಾಂತರ ನೀವು ಈಸಿಯಾಗಿ ನಿಮ್ಮ ಏನು ಅರ್ನಿಂಗ್ಸ್ ಇದೆ ನೀವು ಅದನ್ನು ಪಡ್ಕೋಬೋದು ನೀವು. ಸೊ ಹಾಗಾಗಿ ಇನ್ನೊಂದೇನು ಅಂದರೆ ಮೇನ್ ವಿಚಾರ, ಈ ಆನ್ಲೈನ್ ಜಾಬ್ಸ್ ಯಾವುದೇ ಇದ್ರೂ ಇದರಲ್ಲಿ ಏನು ನೀವು ಅಮೌಂಟು ಸ್ಪೆಂಡ್ ಮಾಡೋಂಗಿಲ್ಲ, ಜೀರೋ ಇನ್ವೆಸ್ಟ್ಮೆಂಟು. ನೀವೇನು ಒಂದು ರೂಪಾಯಿನೂ ಇನ್ವೆಸ್ಟ್ ಮಾಡೋಂಗಿಲ್ಲ, ಜೀರೋ ಇನ್ವೆಸ್ಟ್ಮೆಂಟು. ನಿಮ್ದು ಏನು ಇನ್ವೆಸ್ಟ್ಮೆಂಟ್ ಅಂತ ಬಂದರೆ ನಿಮ್ಮ ಡಾಟಾ ಖರ್ಚಾಗ್ಬೋದೇನು ಅಷ್ಟೇ. ಸೊ ಇದು ಆನ್ಲೈನ್ ಜಾಬು. ಸೊ ಹಾಗಾಗಿ ಅದು ಬಿಟ್ಟರೆ ಇನ್ನು ಅಮೌಂಟು ಪೇ ಮಾಡಬೇಕು, ನೀವು ನಿಮ್ಗೆ ವರ್ಕ್ ಕೊಡ್ತೀವಿ ಆ ಥರ ಈ ಥರ ಅಂತ ಹೋದರೆ ದಯವಿಟ್ಟು ಯಾರು ಯಾವುದಕ್ಕೂ ಅಮೌಂಟ್ನ ಪೇ ಮಾಡಬೇಡಿ, ಯಾಕಂದರೆ ಆ ಥರ ವೆಬ್ಸೈಟ್ಸ್ ಯಾವುದೂ ಇಲ್ಲ. ಸೊ ಹಾಗಾಗಿ ಆ ಥರ ಏನಾದ್ರು ಇದ್ದಿತ್ತು ಅಂದರೆ ಆ ಕಡೆ ನೀವು ಹೋಗ್ಲೂ ಬೇಡಿ, ಅದನ್ನು ನೀವು ಚೆಕ್ ಮಾಡ್ಕೋಬೇಡಿ, ವರ್ಕೂ ಮಾಡಬೇಡಿ. ಸೊ ಇದೆಲ್ಲ ಬಂದು ಜೀರೋ ಇನ್ವೆಸ್ಟ್ಮೆಂಟು. ಜಸ್ಟ್ ನೀವು ವೆಬ್ಸೈಟಲ್ಲಿ ನಿಮ್ಮ ಪ್ರೊಫೈಲ್ನ ಆ್ಯಡ್ ಮಾಡಿಕೊಂಡು ಲಾಗಿನ್ ಆಗಿ ನಿಮ್ಮ ಅದರಲ್ಲಿ ಇರೋ ಟಾಸ್ಕ್ಗಳು ಏನೇನಿದೆ ಅದನ್ನು ಕಂಪ್ಲೀಟ್ ಮಾಡಿಕೊಂಡು ನಿಮ್ಮ ಅರ್ನಿಂಗ್ಸ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಸೊ ವೀಡಿಯೋ ಎಂಡ್ವರೆಗೂ ನೋಡಿ, ಸ್ಟೆಪ್ ಬೈ ಸ್ಟೆಪ್ ನಾನು ಎಲ್ಲ ಫುಲ್ಲು ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ, ಯಾವ ರೀತಿ ಮಾಡೋದು, ಯಾವ ರೀತಿ ಟಾಸ್ಕ್ಗಳು ಕೊಟ್ಟಿರ್ತಾರೆ, ಯಾವ ರೀತಿ ನಾವು ಅದನ್ನು ಕಂಪ್ಲೀಟ್ ಮಾಡ್ಕೊಬೇಕು, ಅದಾದಮೇಲೆ ನಮಗೆ ಅರ್ನಿಂಗ್ಸ್ ಹೇಗೆ ಬರುತ್ತೆ, ನಾವು ಅದನ್ನು ಹೇಗೆ ವಿಡ್ರಾ ಮಾಡ್ಕೊಬೇಕು ಅನ್ನೋದು ಎಲ್ಲ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ವೀಡಿಯೋ ಎಂಡ್ವರೆಗೂ ನೋಡಿ ಕಲ್ತ್ಕೊಳ್ಳಿ, ಮತ್ತು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಮತ್ತೆ ವೀಡಿಯೋನ ಚೆಕ್ ಮಾಡ್ಕೊಳ್ಳಿ, ಅದು ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ನಿಮಗೆ, ಆ ಸ್ಟೆಪ್ ಬೈ ಸ್ಟೆಪ್ ಪ್ರಕಾರ ನೀವು ಮಾಡಿಕೊಂಡು ನಿಮ್ಮ ಅರ್ನಿಂಗ್ಸನ್ನ ನೀವು ಮಾಡ್ಕೊಬೋದು. ಸೊ ಹಾಗಾದರೆ ಬನ್ನಿ ಈಗ ನಾ ಡೆಸ್ಕ್ಟಾಪ್ ಮೇಲೆ ಹೋಗೋಣ, ಸ್ಟೆಪ್ ಬೈ ಸ್ಟೆಪ್ಪು ನೋಡೋಣ ಹೇಗೆ ಇದರೆಲ್ಲ ಹೇಗೆ ವೆಬ್ಸೈಟಲ್ಲಿ ನಾವು ಲಾಗಿನ್ ಆಗೋದು, ಮತ್ತು ಅದರಲ್ಲಿ ಯಾವ ರೀತಿ ನಾವು ವರ್ಕ್ ಮಾಡೋದು, ಮತ್ತು ಯಾವ್ಯಾವ ಥರ ವರ್ಕ್ಗಳಿರ್ತವೆ ಅಂತ. ಜಸ್ಟ್ ಸಿಂಪಲ್ ವರ್ಕ್ ಇರುತ್ತೆ, ಜಸ್ಟ್ ಹೇಳಿದ್ನಲ್ಲ ಮ್ಯಾಕ್ಸಿಮಮ್ 1 ಮಿನಿಟ್ 50 ಸೆಕೆಂಡ್ಸ್, 1.5 ಮಿನಿಟ್ 2 ಮಿನಿಟ್ಸು ಅಷ್ಟೇ. ಅಷ್ಟರೊಳಗೆ ನೀವು ಟಾಸ್ಕ್ನ ಕಂಪ್ಲೀಟ್ ಮಾಡಿಕೊಂಡು ಈಸಿಯಾಗಿ ನೀವು ಅರ್ನಿಂಗ್ಸ್ ಮಾಡ್ಕೊಬೋದು. ಬನ್ನಿ ನಾನು ಡೆಸ್ಕ್ಟಾಪಲ್ಲಿ ಓಡ. ಬನ್ನಿ ಈಗ ಡೆಸ್ಕ್ಟಾಪಲ್ಲಿ ಇದ್ದೀವಿ, ಡೆಸ್ಕ್ಟಾಪಲ್ಲಿ ಗೂಗಲ್ ಕ್ರೋಮ್ ಓಪನ್ ಮಾಡಿಕೊಂಡು ಅದರಲ್ಲಿ ಪಿಕೋ ವರ್ಕರ್ ಅಂತ ಟೈಪ್ ಮಾಡಿ ಎಂಟ್ರ್ ಮಾಡಿದ್ರೆ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಇದರಲ್ಲಿ ಎಂಪ್ಲಾಯರ್ಸು ವರ್ಕರ್ಸ್ ಅಂತ ಎರಡು ಆಪ್ಷನ್ ಇರುತ್ತೆ. ಎಂಪ್ಲಾಯರ್ಸ್ ಅಂದರೆ ಯಾರು ಕೆಲಸ ತೊಗೊತಾರೋ ಅವರು, ವರ್ಕರ್ಸ್ ಅಂದರೆ ಯಾರು ಕೆಲಸ ಮಾಡ್ತಾರೋ ಅವರು. ಸೊ ಅದಾದಮೇಲೆ ಇಲ್ಲಿ ನೋಡಿ ಸೈನ್ ಅಪ್ ಬೋನಸ್ ಅಂತಿದೆ, ನೀವು ಒಂದು ಸರಿ ಸೈನ್ ಅಪ್ ಅಂದಮೇಲೆ $0.75 ಈ ವೆಬ್ಸೈಟಿಂದನೇ ಸಿಗುತ್ತೆ ನಿಮಗೆ, ಅಂದರೆ ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಬರುತ್ತೆ. ಅಕೌಂಟ್ ಅಂದರೆ ಪಿಕೋ ವರ್ಕರ್ ನಿಮ್ಮದು ಅಕೌಂಟ್ ಇದ್ದೀರಲ್ಲ ಅದಕ್ಕೆ ಬರುತ್ತೆ. ಸೊ ಆಮೇಲೆ ಇಲ್ಲಿ ಕೊಟ್ಟಿದ್ದೆ ನೋಡಿ, ಸ್ಮಾಲ್ ಜಾಬ್ಸು, ಸಿಂಪಲ್ ಈಸಿ ಟು ಡೂ ಮೆನಿ ವರ್ಕ್ಸು, ಸಿಂಪಲಾಗಿರುತ್ತೆ ಜಾಬ್ಸ್ ಎಲ್ಲ, ಆರಾಮಾಗಿ ನೀವು ಮಾಡ್ಕೊಬೋದು. ಈಗ ಸೈನ್ ಅಪ್ ಹೇಗೆ ಅಂತ ತೋರಿಸೋಣ. ಇಲ್ಲಿ ಸೈನ್ ಅಪ್ಪಲ್ಲಿ ನೋಡಿ ರೆಡ್ಡಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ವೆರಿ ಇಂಪಾರ್ಟೆಂಟ್ ಪ್ಲೀಸ್ ರೀಡ್ ಕೇರ್ಫುಲಿ ಅಂತ. ಏನಪ್ಪ ಅದು ಅಂದರೆ ಓನ್ಲಿ ಒನ್ ಅಕೌಂಟ್ ಪರ್ ಪರ್ಸನ್, ಓನ್ಲಿ ಒಂದು ಅಕೌಂಟ್ ಮಾತ್ರ ಒಬ್ಬ ಪರ್ಸನ್ನು ಕ್ರಿಯೇಟ್ ಮಾಡ್ಕೊಬೋದು, ಮಲ್ಟಿಪಲ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳೋಕ್ಕಾಗಲ್ಲ. ನೆಕ್ಸ್ಟ್ ಬಂದು ಯೂಸ್ ಯುವರ್ ರಿಯಲ್ ನೇಮು, ನಿಮ್ಮ ಹೆಸರು ಏನು ಕರೆಕ್ಟಾಗಿದೆಯೋ, ನಿಮ್ಮ ಹೆಸರು ಏನಿದೆಯೋ ಅದನ್ನೇ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ, ಮತ್ತು ಬೇರೆ ನೇಮ್ ಎಲ್ಲ ಮೆನ್ಷನ್ ಮಾಡ್ಕೋಬಾರ್ದು, ಯಾಕಂದರೆ ಅಕೌಂಟ್ಗೆ ಅದು ಟ್ಯಾಲಿ ಆಗೋಲ್ಲ. ಅದು ಯುವರ್ ನೇಮ್ ಆ್ಯಂಡ್ ಕಂಟ್ರಿ ಕೋಡ್ ಟು ಬಿ ಕೆನಾಟ್ ಬಿ ಚೇಂಜ್ ಲೇಟರ್, ಯಾಕಂದರೆ ಒಂದು ಸಲ ಮಾಡಾದಮೇಲೆ ಮತ್ತೆ ನೀವು ಇದನ್ನು ಚೇಂಜ್ ಮಾಡ್ಕೊಳೋಕ್ಕೆ ಆಗೋಲ್ಲ. ಸೊ ವಿ ವಿಲ್ ವೆರಿಫೈ ಯುವರ್ ಐಡೆಂಟಿಟಿ ಬಿಫೋರ್ ಸೆಂಡಿಂಗ್ ಯುವರ್ ಅರ್ನಿಂಗ್ಸ್, ನೀವೇನು ಅರ್ನಿಂಗ್ ಮಾಡ್ಕೊಂಡಿರ್ತೀರೋ ಅದನ್ನು ಸೆಂಡ್ ಮಾಡೋಕ್ಕಿಂತ ಮುಂಚೆ ಅವ್ರಿಗೆ ಡೀಟೇಲೆಲ್ಲ ಚೆಕ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಇಲ್ಲಿ ಏನು ಇನ್ಫಾರ್ಮೇಷನ್ ಕೊಡ್ತೀರೋ ಅದು ಕರೆಕ್ಟಾಗಿರಲಿ, ಮತ್ತು ಬೇರೆ ಬೇರೆ ರಾಂಗ್ ಇನ್ಫಾರ್ಮೇಷನ್ ಎಲ್ಲ ಕೊಡೋಕೋಬೇಡಿ, ಯಾಕಂದರೆ ನಿಮ್ಮ ಅರ್ನಿಂಗ್ಸ್ ಎಲ್ಲ ಆದಮೇಲೆ ಅದು ಟ್ಯಾಲಿ ಆಗಲಿಲ್ಲ ಅಂದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ, ಮತ್ತು ನಿಮ್ಮ ಅರ್ನಿಂಗ್ಸು ನಿಮಗೆ ಬರೋಲ್ಲ ಅದು. ಸೊ ಹಾಗಾಗಿ ಯೂಸ್ ಯುವರ್ ರಿಯಲ್ ನೇಮ್, ನಿಮ್ಮ ಹೆಸರು ಏನಿದೆ, ನಿಮ್ಮ ಡೀಟೇಲ್ ಕರೆಕ್ಟಾಗಿ ಏನಿದೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಇಲ್ಲಿ ಫಸ್ಟು ಹೆಸರು ಫಿಲ್ ನೇಮ್ ಅಂತಿದೆ, ನಿಮ್ಮ ನೇಮ್ ಕೊಟ್ಕೊಳ್ಳಿ. ಇಲ್ಲಿ ನನ್ನ ಹೆಸರು ಕೊಟ್ಕೊಂಡಿದ್ದೀನಿ, ಹೆಸರು ಇಲ್ಲಂತ. ಇನ್ನು ನಿಮ್ಮ ಇಮೇಲ್ ಐ ಡಿ, ನಿಮ್ದು ಯಾವುದು ವರ್ಕಿಂಗ್ ಇಮೇಲ್ ಐ ಡಿ ಇದೆಯೋ ಪರ್ಸ್ನಲ್ ಇಮೇಲ್ ಐ ಡಿ, ಆ ಇಮೇಲ್ ಐ ಡಿ ಕೊಟ್ಕೊಳ್ಳಿ. ಅದು ಮತ್ತು ನಿಮ್ದು ಆದಮೇಲೆ ನೆಕ್ಸ್ಟು ಪಾಸ್ವರ್ಡು ತೊಗೊಳ್ಳಿ, ನಿಮ್ಮದು ಪಾಸ್ವರ್ಡ್ ಕೊಟ್ಕೊಳ್ಳಿ. ಪಾಸ್ವರ್ಡ್ ಎಲ್ಲ ಆದಮೇಲೆ ನೆಕ್ಸ್ಟ್ ಬಂದು ಕಂಟ್ರಿ ಆಫ್ ರೆಸಿಡೆನ್ಸಿ, ಕಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಡಿಯಾ ಅಂತ. ಸೊ ಅದಾದಮೇಲೆ ಸೆಕ್ಯೂರಿಟಿ ಕ್ವಶನ್ಸ್ ಅಂತಿದೆ. ಸೆಕ್ಯೂರಿಟಿ ಕ್ವಶನ್ಸ್ ಏನು ಅಂದರೆ, ಸೆಕ್ಯೂರಿ ಯುವರ್ ಅಕೌಂಟು, ನಿಮ್ದು ಏನಾದರೂ ಪಾಸ್ವರ್ಡು ಇನ್ ಕೇಸ್ ಪಾಸ್ವರ್ಡ್ ಕೊಟ್ಟಿರ್ತೀರ ಅದೇನಾದರೂ ಮರ್ತೋದ್ರಿ, ಸೊ ಆ ಟೈಮಲ್ಲಿ ರೀಜನ್ರೇಟ್ ಮಾಡೋಕ್ಕೆ ಯೂಸ್ ಆಗುತ್ತಿದ್ದು. ಸೊ ಅಲ್ಲಿ ಏನಾದರೂ ಕೊಟ್ಕೊಳ್ಳಿ, ನಿಮ್ಗೆ ಇಷ್ಟ ಬಂದಿದ್ದು ಮೈ ಮದರ್ ನೇಮ್ ಅಂತ ಕೊಟ್ಕೊಳ್ಳಿ, ಮೈ ಮದರ್ ನೇಮ್ ಅಂತ ಕೊಟ್ಬಿಟ್ಟು ಅಲ್ಲೇ ಹೆಸರು ಕೊಟ್ಕೊಳ್ಳಿ ನೀವು. ಅದಾದಮೇಲೆ ನೆಕ್ಸ್ಟ್ ಮೇಕ್ ಯುವರ್ ಪ್ರೊಫೈಲ್ ಲುಕ್ ಪ್ರೊಫೆಷ್ನಲಿ, ಅಂದರೆ ನಿಮ್ಮ ಪ್ರೊಫೈಲ್ ಮೇಲ್ಗಡೆ ಹೆಸರು ಯಾವ ಥರ ಕಾಣಬೇಕೋ ಆ ಥರ ನೀವು ಕೊಟ್ಕೊಳ್ಳಿ ನಿಮ್ಮ ಹೆಸ್ರನ್ನ. ಆಮೇಲೆ ನೆಕ್ಸ್ಟ್ ಬಂದು ಪ್ರೊಫೈಲ್ ಪೇಜು ಏನಂತ ಕೊಟ್ಕೊಳ್ಳಿ ಅಂದರೆ,
ಫ್ರೀಲ್ಯಾನ್ಸರ್ ಅಂತ ನೀವು ಕೊಟ್ಕೊಬೋದು, ಯಾಕಂದರೆ ನೀವು ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡ್ತೀರಾ. ಸೊ ಕ್ರಿಯೇಟಿವ್ ಅಕೌಂಟ್ ಅಂತ ಓದ್ಕೊಬೋದು. ಇದೆಲ್ಲ ಫುಲ್ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ನೀವು ಫಿಲಪ್ ಮಾಡಾದ್ಮೇಲೆ ನೆಕ್ಸ್ಟು ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಕೊಡಿ. ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಕೊಟ್ಟಾಗ ನಿಮಗೆ ನಿಮ್ಮದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ನೋಡಿ, ಸೆಕೆಂಡ್ ಟೈಮ್ ನೀವು ಏನಾದರೂ ಈ ಥರ ತೊಗೊಳಕ್ಕೆ ಹೋದರೆ ನಿಕ್ ನೇಮ್ ಆಲ್ರೆಡಿ ಟೇಕನ್ ಅಂತ ಬರುತ್ತೆ, ಅಬೌಟ್ ಮೀನಿಂಗ್ ಈಸ್ ಮಿಸ್ಸಿಂಗ್ ಅಂತ ಬರುತ್ತೆ, ನಿಕ್ ನೇಮ್ ನಿಮ್ದು ಏನಿದೆ ಆಲ್ರೆಡಿ ತೊಗೊಂಡಿದೆ, ಸೊ ಹಾಗೆ ಮತ್ತೆ ಇನ್ನೊಂದು ಅಕೌಂಟು ಕ್ರಿಯೇಟ್ ಮಾಡೋಕ್ಕಾಗಲ್ಲ ಅಂತ ಬರುತ್ತೆ. ಸೊ ಆಲ್ರೆಡಿ ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ ನಿಕ್ ನೇಮ್ ನಮ್ಮದು ಬೇರೆ ಕೊಟ್ಕೊತೀನಿ, ಅಬೌಟು ಬ್ಲ್ಯಾಂಕ್ ಇದೆ, ಸೊ ಹಾಗಾಗಿ ಅಲ್ಲಿ ಏನೋ ಕೊಟ್ಕೊಳ್ಳೋಣ. ನೆಕ್ಸ್ಟು ಕ್ರಿಯೇಟ್ ಅಕೌಂಟ್ಗೆ ಹೋದರೆ ನೋಡಿ, ನೆಕ್ಸ್ಟು ನಮ್ಮದು ಕ್ರಿಯೇಟ್ ಅಕೌಂಟ್ ಜನ್ರೇಟ್ ಆಗುತ್ತೆ ಈ ಥರ. ಯುವರ್ ಅಕೌಂಟ್ ಹ್ಯಾಸ್ ಬಿನ್ ಕ್ರಿಯೇಟೆಡ್, ವಿ ಕ್ರಿಯೇಟೆಡ್ ಯು ವಿತ್ 0.75 ಸೈನ್ ಅಪ್ ವಿತ್ ಬೋನಸ್, ಯು ಕ್ಯಾನ್ ಟೆಸ್ಟ್ ಪಿಕೋ ವಿಥೌಟ್ ಸ್ಪೆಂಡಿಂಗ್ ಎನಿ ಓನ್ ಮನಿ ಅಂತ ಮಾಡ್ಬಿಟ್ಟು ಒಂದು ನೋಟಿಫಿಕೇಷನ್ ಹೋಗುತ್ತೆ ನಿಮ್ಮ ಮೇಲ್ ಐ ಡಿಗೆ. ನಿಮ್ದು ಏನು ಮೇಲ್ ಐ ಡಿ ಕೊಟ್ಟಿರ್ತೀರೋ ಅದಕ್ಕೊಂದು ನೋಟಿಫಿಕೇಷನ್ ಹೋಗುತ್ತೆ. ಆ ನೋಟಿಫಿಕೇಷನ್ ಮೇಲೆ ಹೋಗಿ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ನೆಕ್ಸ್ಟು ಪೇಜು ಓಪನ್ ಆಗುತ್ತೆ. ಅದು ನೋಡಿ, ಈಗ ಗೂಗಲ್ ಅಕೌಂಟಲ್ಲಿ ನಿಮಗೊಂದು ನೋಟಿಫಿಕೇಷನ್ ಬಂದಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಲಿಂಕ್ ಇರುತ್ತೆ, ನೋಟಿಫಿಕೇಷನ್ ಲಿಂಕು. ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿದಾಗ ವೆಲ್ಕಮ್ ಹೋಮ್, ನೋಡಿ ನಾವು ನಿಕ್ ನೇಮ್ ಕೊಟ್ಟಿದ್ವಲ್ಲ ಆ ನಿಕ್ ನೇಮ್ ಮೇಲೆ ಬಂದಿದೆ, ಅಂದರೆ ನಿಮ್ದೀಗ ಪಿಕೋವರ್ಕರ್ಸಲ್ಲಿ ಪ್ರೊಫೈಲ್ ಕ್ರಿಯೇಟ್ ಆಗಿದೆ. ನೋಡಿ, ಯುವರ್ ಅಕೌಂಟ್ ಈಸ್ ನೌ ಆ್ಯಕ್ಟಿವ್ ಆ್ಯಂಡ್ ಯು ಆರ್ ಲಾಗ್ಡ್ ಇನ್, ವಿ ಆಡೆಡ್ ಸೈನ್ ಅಪ್ ಬೋನಸ್ ಟು ಯು ಅಕೌಂಟ್, ವಿ ಸಜೆಸ್ಟ್ ಯು ಟು ಅಪ್ಡೇಟ್ ಯುವರ್ ಪ್ರೊಫೈಲ್ ಪೇಜ್ ಆ್ಯಂಡ್ ಕಂಪ್ಲೀಟ್ ಸಮ್ ಸ್ಮಾಲ್ ಜಾಬ್ಸ್, ದೇ ಆರ್ ಈಸಿ ಟು ಡೂ. ನೋಡಿ, ಈಗ ನಿಮ್ಮದು ಪ್ರೊಫೈಲ್ ಕ್ರಿಯೇಟ್ ಆಗಿದೆ. ಪ್ರೊಫೈಲ್ ಕ್ರಿಯೇಟ್ ಆದಮೇಲೆ ನೀವು ರೈಟ್ ಸೈಡ್ ನೋಡ್ಬೋದು, ಇಲ್ಲಿ $0.75 ಬ್ಯಾಲೆನ್ಸ್ ಅಮೌಂಟ್ ಇದೆ. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ನೀವು ಸೈನಪ್ ಆಗಿದ್ರಲ್ಲ, ಸೈನಪ್ ಆದಾಗ ಅವರಲ್ಲಿ ಕೊಟ್ಟಿದ್ರಲ್ಲಿ ಸೈನಪ್ ಆದಾಗ 0.75 ಬೋನಸ್ ಆಗಿ ಬರುತ್ತೆ ನಿಮಗೆ ಅಂತ. ಸೊ ಹಾಗಾಗಿ 0.75 ಬ್ಯಾಲೆನ್ಸ್ ಅಮೌಂಟ್ ಇದೆ ಇಲ್ಲಿ ನಿಮ್ಮಲ್ಲಿ, $0.75 ಬ್ಯಾಲೆನ್ಸ್ ಅಮೌಂಟ್ ಇದೆ. ಆಮೇಲೆ ಇಲ್ಲಿ ನೋಡಿದಾಗ ಇಲ್ಲಿ ಸ್ಮಾಲ್ ಜಾಬ್ಸ್ ಅಂತ ಬರುತ್ತೆ, ಸ್ಮಾಲ್ ಜಾಬ್ಸ್ ಮೈ ಆನ್ಗೋಯಿಂಗ್ ಜಾಬ್ಸ್. ಸ್ಮಾಲ್ ಜಾಬ್ಸ್ ಅಂದರೆ ನಾವು ಜಸ್ಟ್ ಆಗಲೇ ನಾನು ಹೇಳ್ದಂಗೆ ಸ್ಮಾಲ್ ಸ್ಮಾಲ್ ಟಾಸ್ಕಸ್ಸು, ಅದೇ ಒಂದು 30 ಸೆಕೆಂಡ್ಸು, 1 ಮಿನಿಟ್, 2 ಮಿನಿಟ್, 3 ಮಿನಿಟ್ಸ್ ಒಳಗೆ ಫಿನಿಷ್ ಆಗುವಂಥದ್ದು. ಆನ್ಗೋಯಿಂಗ್ ಜಾಬ್ಸ್ ಅಂದರೆ ಅದು ಡೈಲಿ ರೊಟೀನ್ ಜಾಬ್ಸು, ಅದು ಸರ್ಟನ್ ಪೀರಿಯಡ್ ಅಂತ ಇರುತ್ತೆ, 1 ಮಂತ್ ಇರುತ್ತೆ, 2 ಮಂತ್ ಇರುತ್ತೆ, ಆ ಥರ ನಾವು ಯಾವ ರೀತಿ ಅಲ್ಲಿ ಸೆಲೆಕ್ಟ್ ಮಾಡ್ಕೋತೀವಿ ಆ ಥರ. ಫಸ್ಟು ನಾವು ಈ ಸ್ಮಾಲ್ ಜಾಬ್ಸ್ನ ನೋಡೋಣ. ಈ ಸ್ಮಾಲ್ ಜಾಬ್ಸಲ್ಲಿ ನೀವು ಕ್ಲಿಕ್ ಮಾಡಿದಾಗ ನೋಡಿ, ಇಲ್ಲಿ ಲೀಸ್ಟ್ ಬರುತ್ತೆ, ಇಲ್ಲಿ ನೀವು ಏನು ಟಾಸ್ಕ್ ಮಾಡಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ತಾರೆ. ಇಲ್ಲಿ ನಾವು ಈಗ ಅಟ್ ಪ್ರೆಸೆಂಟು 18 ಜಾಬ್ಸ್ ಅವೈಲಬಲ್. ನೋಡಿ, ಇನ್ನೊಂದು ಏನೊಂದು ಇದರಲ್ಲಿ, ಈ ಬೇಸಿಕ್ಕಾಗಿ ಈ ಥರ ಆನ್ಲೈನ್ ಜಾಬು ಯಾರು ಫಸ್ಟು ಶುರು ಮಾಡಿರ್ತಾರೋ ಅವ್ರಿಗೆ ಈಸಿ ಈಸಿ ಅಂದು ಇನ್ನೊಂದು ಪ್ರಾಕ್ಟೀಸ್ ಥರನೂ ಆಗುತ್ತೆ. ಯಾಕೆಂದರೆ ಇಲ್ಲಿ ನೀವು ನೋಡೋದು ಪೇಮೆಂಟು $0.8 ಅಂತಿದೆ. ನೀವು ನೋಡ್ಕೊಬೋದು ಇಲ್ಲಿ ಪೇಮೆಂಟ್ ಏನು ಬರೀ $0.8 ಅಂದರೆ ಎಷ್ಟು ಬರುತ್ತೆ ನನಗೆ, $0.8 ಅಂದರೆ ಇದೇನು ಇಷ್ಟು ಕಮ್ಮಿನ ದುಡ್ಡು ಹಾಗೆ ಹೇಗೆ ಅಂತ. ಆದರೆ ಇಲ್ಲಿ ನೀವು ಪೇಮೆಂಟ್ ಬಗ್ಗೆ ಯೋಚನೆ ಮಾಡ್ಕೋಬೇಡಿ, ಇಲ್ಲಿ ವರ್ಕ್ ನೋಡಿ ನಿಮ್ಮದು ವರ್ಕ್ ಎಷ್ಟಿರುತ್ತೆ ಏನು ಅಂತ. ಪ್ಲಸ್ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ, ಪ್ಲಸ್ ನಿಮಗೆ ನಾಲೆಡ್ಜ್ ಬರುತ್ತೆ. ಆನ್ಲೈನ್ ಜಾಬ್ಸ್ನ ನೀವು ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ಒಂದು ಬೆಸ್ಟ್ ಸೈಟ್ ಇದು. ನಿಮಗೆ ನಾಲೆಡ್ಜ್ ಕೂಡ ನಿಮಗೆ ಜನ್ರೇಟ್ ಆಗುತ್ತೆ. ಇಲ್ಲಿ ಬರೀ ನೀವು $0.8 ಅಂತ ಅಂದ್ಕೊಂಡು ಹೋದ್ರೂ ಇದೇ ವರ್ಕ್ ನೀವು ಮಾಡ್ಕೊತ ಹೋದ್ರೂ ನೀವು ಡೈಲಿ ಎಷ್ಟು ನಿಮ್ಮ ಟಾರ್ಗೆಟ್ ರೀಚ್ ಮಾಡ್ಬೋದು ನೀವೇ ಗೆಸ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಇಲ್ಲಿ ಸಕ್ಸಸ್ ಇಷ್ಟು ಪರ್ಸೆಂಟೇಜ್ ಅಂತ ಇಷ್ಟು ಹಾಕಿದ್ದಾರೆ. ಯಾಕೆಂದರೆ ಇಲ್ಲಿ 1381 ಜಾಬ್ಸ್ ಇದೆ, ಅದರಲ್ಲಿ 1147 ಜಾಬ್ಸ್ ಆಲ್ರೆಡಿ ಮಾಡ್ತಾಯಿದ್ದಾರೆ. ನಿಮ್ಮ ಬ್ಯಾಲೆನ್ಸ್ ಮಾತ್ರ ಇರೋದಷ್ಟೇ. ಈ ಲೈನು ಕ್ಲೋಸ್ ಆಗೋದ್ರೊಳಗೆ ನಾವು ಆ ಜಾಬ್ಸ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನಮ್ಮ ವರ್ಕ್ನ ನಾವು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ತೋರಿಸ್ಕೊಡ್ತೀನಿ. ಈಗ ವಿಸಿಟ್ ವೆಬ್ಸೈಟು ಕ್ಲಿಕ್ 1x ಅಂತಿದೆ. ಇದಕ್ಕೆ ಎಷ್ಟು ಪೇ ಮಾಡ್ತಾರೆ ಅಂದರೆ ಅವರು $0.2 ಪೇ ಮಾಡ್ತಾರೆ ಅವರು, $0.2. ಇಲ್ಲಿ ಅಮೌಂಟು $0.2 ಅಷ್ಟೇ ಇರ್ಬೋದು, ಅಂದರೆ ವರ್ಕ್ ಕೂಡ ಅಷ್ಟೇ ಇರುತ್ತೆ, ಜಸ್ಟ್ ಒಂದು 20 ಸೆಕೆಂಡ್ 30 ಸೆಕೆಂಡ್ ಇರುತ್ತೆ ಅಷ್ಟೇ. ಏನು ವಿಸಿಟ್ ವೆಬ್ಸೈಟು ಪ್ಲಸ್ ಕ್ಲಿಕ್ X1 ಅಂತಿದೆ. ಅಲ್ಲಿ ವೆಬ್ಸೈಟು ವಿಸಿಟ್ ಮಾಡೋಕ್ಕಾಗುತ್ತೆ. ನಾವು ವಿಸಿಟ್ ಮಾಡಿ ಅಲ್ಲಿ ಅವರೊಂದು ಆಪ್ಷನ್ ಏನೋ ಕೊಟ್ಟಿರ್ತಾರೆ, ಅಲ್ಲಿ ಹೋಗಿ ಆ್ಯಡ್ ಚೆಕ್ ಮಾಡೋದು, ಇಲ್ಲ ಒಂದು ಆರ್ಟಿಕಲ್ ಇರುತ್ತೆ, ಆರ್ಟಿಕಲ್ ಅದನ್ನು ಒಂದು ರೀಡ್ ಮಾಡೋದು, ಯಾವುದೋ ಒಂದು ಕೊಟ್ಟಿರ್ತಾರೆ. ಸೊ ಹಾಗಾಗಿ $0.2 ಕೊಡುತ್ತೆ, ವಿತಿನ್ ಸೆಕೆಂಡಲ್ಲಿ ಮುಗಿದೋಗುತ್ತೆ ಆ ಕೆಲಸ. ಸೊ ಅದಕ್ಕೆ ಅವ್ರು ಪೇ ಮಾಡ್ತಾರೆ $0.2.
ಅದೇ ಥರ ನೀವು ವರ್ಕ್ ನೆಕ್ಸ್ಟ್ 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 ಮಾಡ್ಕೊತ ಹೋಗ್ತಾ ಇದ್ರೆ ನೀವು ಒಂದು ಅವರಲ್ಲಿ ಎಷ್ಟು ಮಾಡ್ಬೋದು ನೀವೇ ಲೆಕ್ಕ ಹಾಕ್ಕೊಳ್ಳಿ. ನೋಡಿ ಜಸ್ಟ್ ಈಗ ಇದನ್ನು ಕ್ಲಿಕ್ ಮಾಡೋಣ ನಾವು. ಇದು ಕ್ಲಿಕ್ ಮಾಡಿದಾಗ ನೋಡಿ ಈ ಥರ ಓಪನ್ ಆಗುತ್ತಿದೆ. ವಿ ನೀಡ್ ಟು ನೋ ಮೋರ್ ಬಿಫೋರ್ ಯು ಕ್ಯಾನ್ ಕಂಟಿನ್ಯೂ ವರ್ಕ್ ಆಫ್ ಅ ಸ್ಮಾಲ್ ಜಾಬ್, ದಿಸ್ ಈಸ್ ನೀಡೆಡ್ ಫಾರ್ ಸ್ಟೇಟಸ್ ಅಂತಿದೆ ಇಲ್ಲಿ. ಯಾಕೆಂದರೆ ನಿಮ್ಮದು ಇನ್ನೂ ಪ್ರೊಫೈಲು ಕ್ರಿಯೇಟ್ ಆಗಿಲ್ಲ, ನಿಮ್ಮ ಡೇಟ್ ಆಫ್ ಬರ್ತ್ ಕ್ರಿಯೇಟ್ ಆಗಿಲ್ಲ, ಪ್ರೊಫೈಲ್ ಕ್ರಿಯೇಟ್ ಆಗಿಲ್ಲ, ಏನೂ ಕ್ರಿಯೇಟ್ ಆಗಿಲ್ಲ. ಅದೆಲ್ಲ ಕ್ರಿಯೇಟ್ ಆದಮೇಲೆ ಅದು ನಿಮಗೆ ಇದು ಮಾಡ್ಕೊಂಡು ಹೋಗುತ್ತೆ. ನೋಡಿ ಇಲ್ಲಿ ನಿಮ್ಮದು ಸಿಟಿ ಯಾವುದು ಅಂತ ಹೇಳಿ ಕೊಡಿ. ಬೆಂಗಳೂರು ಇದ್ರೆ ಬೆಂಗಳೂರು, ಮೇಲ್ ಇದ್ದರೆ ಮೇಲ್ ಅಂತ ಕೊಡಿ, ಫೀಮೇಲ್ ಇದ್ದರೆ ಫೀಮೇಲ್ ಅಂತ ಕೊಡಿ. ಸೊ ಮೇಲ್ ಅಂತ ಕೊಡಿ. ನೆಕ್ಸ್ಟ್ ನಿಮ್ಮದು ಡೇಟ್ ಆಫ್ ಬರ್ತು, ನಿಮ್ಮ ಡೇಟ್ ಆಫ್ ಬರ್ತ್ ಕೊಟ್ಕೊಳ್ಳಿ. ನಿಮ್ಮದು ಏನಿತ್ತದು ಅಂದರೆ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟಾಗಿರಲಿ, ಕರೆಕ್ಟಾಗಿರೋ ಇನ್ಫಾರ್ಮೇಷನ್ನ ಕೊಡಿ, ಬೇರೆ ಯಾವುದು ಕೊಡಕ್ಕೆ ಹೋಗಬೇಡಿ. ಸಬ್ಮಿಟ್ ಅಂಡ್ ಸ್ಟಾರ್ಟ್ ವರ್ಕಿಂಗ್. ನೆಕ್ಸ್ಟ್ ಆದಮೇಲೆ ನೋಡಿ ನಿಮ್ಗೆ ಬರುತ್ತೆ ನಿಮ್ಮದೊಂದು ಪ್ರೊಫೈಲು. ಆಗಲೇ ಅದು ಹೇಳಿತ್ತು ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ. ಈಗ ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಆಗಿದೆ. ಕ್ರಿಯೇಟ್ ಆದಮೇಲೆ ನೆಕ್ಸ್ಟ್ ನೀವು ಇದರಲ್ಲಿ ಟಾಸ್ಕ್ ಯಾವುದು ಸೆಲೆಕ್ಷನ್ ಮಾಡ್ಕೊತೀರಾ ನೋಡಿ, ಈ ಥರದ್ದು ಓಪನ್ ಆಗುತ್ತೆ ಟಾಸ್ಕು. ನೀವು ಏನು ಟಾಸ್ಕ್ ಮಾಡಬೇಕಂತ. ಪ್ಲಸ್ ಇನ್ನೊಂದು ನಿಮ್ಮ ಮೇನ್ ಇಂಪಾರ್ಟೆಂಟ್ ಏನೊಂದು ಇದರಲ್ಲಿ ಇಲ್ಲಿ ಚೆಕ್ ಮಾಡ್ಕೋಬೇಕು ನೀವು. ಟಾರ್ಗೆಟೆಡ್ ಕಂಟ್ರೀಸ್ ಅಂತಿದೆ ಇಲ್ಲಿ. ಇಂಟರ್ನ್ಯಾಷನಲ್ಲು ಇಂಡಿಯಾ ಇಲ್ಲ ಇಂಟರ್ನ್ಯಾಷನಲ್ಲು ವರ್ಲ್ಡ್ ವೈಡ್ ಅಂತಿರುತ್ತೆ. ಆಗಿದ್ದಾಗ ಮಾತ್ರ ನಾವು ಇದನ್ನು ಜಾಬ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಕೊಬೋದು. ಅದು ಬಿಟ್ಟು ಬೇರೆ ಕಂಟ್ರಿ ನೇಮ್ ಇಲ್ಲಿ ಏನಾದರೂ ಇತ್ತು ಅಂದರೆ ನಾವು ಆ ವರ್ಕ್ನ ಮಾಡೋಕ್ಕೆ ಬರಲ್ಲ. ನಾವು ವರ್ಕನ್ನ ಮಾಡೋಕ್ಕೂ ಬರಲ್ಲ, ನಾವು ಅದನ್ನು ಮಾಡಲೂಬಾರ್ದು. ಮಾಡಿದ್ರೂ ನಮಗೇನು ಸಿಗೋದೂ ಇಲ್ಲ ಅದು. ಸೊ ಮೇನ್ ಇದು ಇಲ್ಲಿ ನೋಡ್ಕೊಬೇಕು ನೀವು ಆ ಜಾಬ್ ಅದನ್ನು ಓಪನ್ ಮಾಡಿದ ತಕ್ಷಣ ಟಾರ್ಗೆಟೆಡ್ ಕಂಟ್ರೀಸ್ ಏನಿದೆ, ಇಂಟರ್ನ್ಯಾಷನಲ್ ವರ್ಲ್ಡ್ ವೈಡ್ ಇಲ್ಲ ಇಂಟರ್ನ್ಯಾಷನಲ್ ಇಂಡಿಯಾ ಅಂತಿರುತ್ತೆ. ಆ ಥರ ಇದ್ದಾಗ ಅಂಥ ಜಾಬ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೀವು ಆರಾಮ ಮಾಡ್ಬೋದು. ಇಲ್ಲಿ ನೋಡಿ ಇಲ್ಲಿ ಅವರೇ ಕೊಟ್ಟಿರ್ತಾರೆ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ವರ್ಕರ್. ಆ ವರ್ಕ್ ನಮಗೆ ಟಾಸ್ಕ್ ಕೊಟ್ಟಿರೋ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಗೋ ಟು ದ ಸೋ ಅಂಡ್ ಸೋ ವೆಬ್ಸೈಟ್. ಇಲ್ಲಿ ಕೊಟ್ಟಿರೋ ವೆಬ್ಸೈಟ್ ಹೋಗಿ ಇನ್ಸ್ಟಾಗ್ರಾಮ್ಗೆ ಹೋಗಿ ಕ್ಲಿಕ್ ಆನ್ ಪ್ರೊಫೈಲ್ ಕ್ಲಿಕ್ ಮಾಡಿ ವಿಸಿಟ್ 8 ಪೋಸ್ಟ್. 8 ಪೋಸ್ಟ್ನ ನೀವು ವಿಸಿಟ್ ಮಾಡಬೇಕು. ಕ್ಲಿಕ್ ಒನ್ ಆಫ್ ದ ಬ್ಯಾನರ್ ಆ್ಯಡ್, ಅಲ್ಲಿ ಆ್ಯಡ್ ಏನಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡಾದಮೇಲೆ ಮತ್ತೆ ಮೋರ್ ಅಂತ ಅಲ್ಲೇ ತೋರಿಸುತ್ತೆ, ಲರ್ನ್ ಮೋರ್ ಅಂತ. ಅದನ್ನು ಆ ನೆಕ್ಸ್ಟ್ ಆ್ಯಡ್ನ ನಾವು ಕ್ಲಿಕ್ ಮಾಡಿಕೊಂಡು ಸ್ಪೆಂಡ್ ಅಟ್ಲೀಸ್ಟ್ 30 ಸೆಕೆಂಡ್ಸ್, 30 ಸೆಕೆಂಡು ಆ ಆ್ಯಡ್ ಮೇಲೆ ನಾವು ಇರಬೇಕು, ನಾವು ನೋಡ್ತಾ ಇರ್ಬೇಕು ಆ ಆ್ಯಡ್ನ. ಸರಿ ಇದನ್ನು ನಾವು ಫಿನಿಷ್ ಮಾಡಿದ್ದೀವಿ ಅಂತ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅಂತ ನೀವು ಅನ್ಕೋಬೋದು. ನೀವು ಆಲ್ ಸ್ಟೆಪ್ಸ್ ಆರ್ ಮ್ಯಾಂಡೇಟ್ರಿ ಅಂತಿದೆ. ಈ ಕಂಟಿನ್ಯೂಸ್ ಸ್ಟೆಪ್ಸು ಇಲ್ಲಿ ಏನೇ ಕೊಟ್ಟಿದೆ ಅದೇ ಪ್ರಕಾರ ನೀವು ಮಾಡ್ಕೊಂಡೋಗ್ಬೇಕು. ಆಲ್ ಸ್ಟೆಪ್ಸ್ ಆರ್ ಮ್ಯಾಂಡೇಟ್ರಿ. ಈಗ ನೀವು ಅದನ್ನು ವರ್ಕ್ ಮಾಡಿದ್ದೀರಾ ಅಂತ ಅವ್ರಿಗೆ ಹೇಗೆ ಅರ್ಥ ಆಗೋ ಅವ್ರಿಗೆ ಗೊತ್ತಾಗುತ್ತೆ ಅಂದರೆ ಇಲ್ಲಿ ನೋಡಿ ನೆಕ್ಸ್ಟ್ ಇದೆ ರಿಕ್ವೈರ್ಡ್ ಪ್ರೂಫ್ ದಟ್ ಟಾಸ್ಕ್ ವಾಸ್ ಫಿನಿಶ್ಡ್. ಏನು ಅಂದರೆ ಅವ್ರಿಗೆ ಪ್ರೂಫ್ ಬೇಕು, ನೀವೇನು ಪ್ರೂಫ್ ಕೊಡ್ತಾ ಇದ್ದೀರಾ. ರಿಕ್ವೈರ್ಡ್ ಪ್ರೂಫ್ ಅಂದರೆ ಅವರೇ ಮೆನ್ಷನ್ ಮಾಡ್ತಾರೆ ಕೈಡಿ, ಈ ಪ್ರೂಫ್ ನನಗೆ ನೀವು ಸಬ್ಮಿಟ್ ಮಾಡಿದ್ರೆ ಅಲ್ಲಿ ನೀವು ಟಾಸ್ಕ್ ಮಾಡಿದ್ದೀರಾ ಅಂತ ಫಿನಿಶ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಏನು ಲಿಂಕ್ ಆಫ್ ದ ಅಡ್ವರ್ಟೈಸ್ಮೆಂಟ್ ವೆಬ್ಸೈಟ್. ಈ ಲಿಂಕ್ ಇದೆಯಲ್ಲ, ಈ ಲಿಂಕ್ ಹೋಗಿದ ತಕ್ಷಣ ಆ ಲಿಂಕ್ ಏನಿದೆ ಅದನ್ನು ನೀವು ಆ ವೆಬ್ಸೈಟ್ ಲಿಂಕನ್ನು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಬೇಕಾಗುತ್ತೆ. ಎಲ್ಲಿ ಅಂದರೆ ನೋಡಿ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಇದೆ, ನಾಟ್ ಇಂಟ್ರೆಸ್ಟೆಡ್ ಇನ್ ದಿಸ್ ಜಾಬ್. ಈ ಜಾಬ್ ನಿಮ್ಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನೀವು ಇದನ್ನು ಕ್ಲಿಕ್ ಮಾಡ್ಬೋದು, ಇಲ್ಲ ನೆಕ್ಸ್ಟ್ ಜಾಬ್ ಸೆಲೆಕ್ಷನ್ ಮಾಡ್ಕೊಬೋದು. ಇದು ಈ ಜಾಬ್ನ ನೀವು ಮಾಡೋಕ್ಕೆ ರೆಡಿ ಇದ್ದೀರಂದರೆ ಐ ಅಕ್ಸೆಪ್ಟ್ ದಿಸ್ ಜಾಬ್, ಐ ಅಕ್ಸೆಪ್ಟ್ ದಿಸ್ ಜಾಬ್ ಅಂತ ಕೊಟ್ಟಮೇಲೆ ನೋಡಿ ಈ ಡೈಲಾಗ್ ಬಾಕ್ಸ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಇಲ್ಲಿ ಎಂಪ್ಟಿ ಇರುತ್ತೆ ಮೆಸೇಜು. ಇಲ್ಲಿ ಏನು ಅವರು ಪ್ರೂಫ್ ಕೇಳಿದರೆ, ರಿಕ್ವೈರ್ಡ್ ಪ್ರೂಫ್ ದಟ್ ಟಾಸ್ಕ್ ವಾಸ್ ಫಿನಿಶ್. ನೀವು ಈ ಟಾಸ್ಕ್ ಫಿನಿಷ್ ಮಾಡಿದ್ದೀರಾ ಅನ್ನೋದಕ್ಕೆ ಅವ್ರು ಏನು ಪ್ರೂಫ್ ಕೇಳಿದಾರೋ ಆ ಪ್ರೂಫ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಏನದು ಅಂದರೆ ಲಿಂಕ್ ಆಫ್ ದ ಅಡ್ವರ್ಟೈಸ್ಮೆಂಟ್ ವೆಬ್ ಅಡ್ವರ್ಟೈಸ್ಡ್ ವೆಬ್ಸೈಟ್. ವೆಬ್ಸೈಟ್ ಯಾವುದು ಅಂದರೆ ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಆನ್ ಬ್ಯಾನರ್ ಆ್ಯಡ್ ವಿತ್ ವೆನ್ ಯು ಕ್ಲಿಕ್ ಆ್ಯಂಡ್ ಇಫ್ ಯು ಸಿ ಲರ್ನ್ ಮೋರ್ ಕ್ಲಿಕ್ ಲರ್ನ್ ಮೋರ್ ಆ್ಯಂಡ್ ವಿಸಿಟ್ ದ ಅಡ್ವರ್ಟೈಸ್ಮೆಂಟ್ ವೆಬ್ಸೈಟ್ ಅಂತಿದೆ ನೋಡಿ. ಈ ಲರ್ನ್ ಮೋರ್ ಅಂತ ಇರ್ದಾಗ ಅದನ್ನು ಕ್ಲಿಕ್ ಮಾಡ್ತೀವಿ, ಇನ್ನೊಂದು ಪ್ರೆಸ್ ಮಾಡ್ತೀರಾ ಅಡ್ವರ್ಟೈಸ್ಮೆಂಟ್ ಮೇಲೆ. ಆ ಅಡ್ವರ್ಟೈಸ್ಮೆಂಟ್ ಇಲ್ಲಿ ಏನು ಬರುತ್ತೆ, ಇಲ್ಲಿ ಆ ಅಡ್ವರ್ಟೈಸ್ಮೆಂಟ್ ಬಂದಿರೋದೇನ ನಾನು ಜಸ್ಟ್ ಇದು ಎಕ್ಸಾಂಪಲ್ ಆಗಿ ತೋರಿಸ್ತಾರೆ ನಿಮಗೆ. ನೀವು ಆ ವೆಬ್ಸೈಟಲ್ಲಿ ಹೋದಾಗ ಇದೇ ಥರ ಬರುತ್ತೆ. ಈ ಥರ ವೆಬ್ಸೈಟ್ ಅಂತ ಕ್ಲಿಕ್ ಮಾಡಿದಾಗ ಆ ವೆಬ್ಸೈಟ್ದು ಇಲ್ಲಿ ಅಡ್ರೆಸ್ ಏನು ಬರುತ್ತೆ ಅದನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಬೇಕು. ಅಂದರೆ ನೀವು ಆ ವೆಬ್ಸೈಟ್ಗೆ ಹೋಗಿದ್ದೀರಾ, ಅದನ್ನು ಚೆಕ್ ಮಾಡಿದ್ದೀರಾ ಅಂತ. ನೆಕ್ಸ್ಟ್ ಸೆಕೆಂಡ್ ಏನು ಕೇಳಿದಿರಂದ್ರೆ ಅವರು ಲಾಸ್ಟ್ ಪ್ಯಾರಾಗ್ರಾಫ್ ಫ್ರಮ್ 3 ಪೋಸ್ಟ್ಸು. ಲಾಸ್ಟ್ ಪ್ಯಾರಾಗ್ರಾಫಲ್ಲಿ ಏನಿರುತ್ತೆ ಆ 3 ಪೋಸ್ಟರ್ಸು ಅವ್ರು ಏನು ಮಾಡಿದಿರೋ ಅದನ್ನು ಅಲ್ಲಿ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಾದಮೇಲೆ ಐ ಕನ್ಫರ್ಮ್ ದಟ್ ಐ ಹ್ಯಾವ್ ಕಂಪ್ಲೀಟೆಡ್ ದಿಸ್ ಟಾಸ್ಕ್ ಅಂತ ಹೇಳ್ಬಿಟ್ಟು ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಇದು ಸಕ್ಸಸ್ಫುಲ್ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಡೈಲಾಗ್ ಬಾಕ್ಸ್ ತೋರಿಸುತ್ತೆ, ಯುವರ್ ವರ್ಕ್ ಜಾಬ್ ಫಿನಿಶ್ ಅಂತ ಹೇಳ್ಬಿಟ್ಟು. ನೀವು ಅದನ್ನು ಕರೆಕ್ಟಾಗಿ ಮಾಡಿದ್ದೀರಾ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಟಾಸ್ಕ್ ಐ ಫಿನಿಶ್ಡ್ ಅಂತ ಇಲ್ಲಿದೆಯಲ್ಲ, ಇಲ್ಲಿ ಹೋದಾಗ ಇದು ತೋರಿಸುತ್ತೆ ನೀವು ಎಷ್ಟೇ ಟಾಸ್ಕ್ ಮಾಡಿ ಎಲ್ಲ ಇಲ್ಲಿ ಕೌಂಟಲ್ಲಿರುತ್ತೆ. ಎಷ್ಟು ಟಾಸ್ಕು ಕ್ಲಿಕ್ ಮಾಡಿದ್ದೀರಾ,
ಎಷ್ಟು ಕ್ಲಿಯರ್ ಆಗಿದೆ, ಎಷ್ಟು ಪೇಯ್ಡ್ ಆಗಿದೆ ನಿಮಗೆ, ಎಷ್ಟು ಅನ್ಪೇಯ್ಡ್ ಆಗಿದೆ, ಅವ್ರು ಸ್ಯಾಟಿಸ್ಫೈ ಆಗಿದೆಯೋ ಇಲ್ಲ ಅಂತ. ಅವ್ರು ಓಕೆ ಸ್ಯಾಟಿಸ್ಫೈ ಕ್ಲಿಯರ್ ಅಂತ ಹೇಳ್ಬಿಟ್ಟು ಇಲ್ಲಿ ಗ್ರೀನ್ ಕಲರ್ ನೋಡಿ, ಇಲ್ಲಿ ಇದೆ ನೋಡಿ ಸ್ಯಾಟಿಸ್ಫೈಡ್ ಆ್ಯಂಡ್ ಪೇಯ್ಡ್ ಅಂತ ಇದ್ದರೆ ನಿಮಗೆ ಇಲ್ಲಿ ಅಮೌಂಟ್ ಇಲ್ಲಿ ಗ್ರೀನ್ ಕಲರ್ ಇದೆಯಲ್ಲ, 0-0 ಇದೆಯಲ್ಲ, ಇಲ್ಲಿ ನಿಮ್ಗೆ ಆ್ಯಡ್ ಅಪ್ ಅಂತ ಹೋಗುತ್ತೆ. ನಾಟ್ ಸ್ಯಾಟಿಸ್ಫೈಡ್ ಅಂದರೆ ನೀವು ಅದರಲ್ಲಿ ಯಾವುದೋ ಒಂದು ಲಿಂಕ್ ಬಿಟ್ಬಿಟ್ಟಿರ್ತೀರ, ಬೇರೆ ಲಿಂಕ್ ಹಾಕಿರ್ತೀರ, ಇಲ್ಲ ಯಾವುದೋ ಒಂದು ಆ್ಯಡ್ ಮಿಸ್ ಆಗಿ ನೋಡಿರಲ್ಲ, ಇಲ್ಲ ಯಾವುದೋ ಒಂದು ಆರ್ಟಿಕಲ್ ನೀವು ಚೆಕ್ ಮಾಡಿ ಅಂತ ಹೇಳಿದ್ರೆ ಅದನ್ನು ಚೆಕ್ ಮಾಡಿರಲ್ಲ, ಅದು ಬಿಟ್ಟಾಗ ಅದರಲ್ಲಿ ಒಂದು 3 ಟೈಪ್ ಕೇಳಿರ್ತೀರಿ, ನೀವು 2 ಟೈಪ್ ಮಾಡಿರ್ತೀರಿ, ಇನ್ನೊಂದು ಟೈಪ್ ಮಾಡಿರಲ್ಲ, ಆ ಟೈಮಲ್ಲಿ ಏನಾಗುತ್ತೆ ಅವರಿಗೆ ಅದು ನಾಟ್ ಸ್ಯಾಟಿಸ್ಫೈಡ್, ನಾಟ್ ಸ್ಯಾಟಿಸ್ಫೈಡ್ ಅಂದರೆ ನೀವು ಮಾಡಿರ್ತೀರಿ ಅದಕ್ಕೇನು ನಿಮಗೆ ಪೇಮೆಂಟ್ ಸಿಗಲ್ಲ, ನಿಮಗೇನು ಅರ್ನಿಂಗ್ಸ್ ಇಲ್ಲ. ನೀವು ಮಾಡಿರೋ ಟಾಸ್ಕ್ನ ವಿತಿನ್ 1 to 8 ಡೇಸ್ ಒಳಗಡೆ ಅವರು ವೆರಿಫೈ ಮಾಡಿ ಹಾಕಿರ್ತಾರೆ, ಯಾಕಂದರೆ ಇದು 100% ಅವರು ಚೆಕ್ ಮಾಡೇ ಮಾಡ್ತಾರೆ, ಕರೆಕ್ಟ್ ಇರೋದಕ್ಕೆ ಅಮೌಂಟ್ ಹಾಕಿ ಹಾಕ್ತಾರೆ, ಇಲ್ಲಿ ನಿಮ್ಗೆ ಅಮೌಂಟ್ ಬಂದೇ ಬರುತ್ತೆ, 100% ಇದು ಬಂದೇ ಬರುತ್ತೆ. ಸೊ ಇದು ಯಾವಾಗ ನೀವು ವಿಡ್ರಾಲ್ ಮಾಡ್ಕೊಬೋದು ಅಂದರೆ ಆಫ್ಟರ್ $5, ಅಂದರೆ ಇಲ್ಲಿ 0.75 ಇದೆಯಲ್ಲ, ಇಲ್ಲಿ ಟೋಟಲ್ ಇಲ್ಲಿ $5 ಅಂತ ಬಂದಮೇಲೆ ನೀವು ಆಟೋಮೆಟಿಕ್ಕಾಗಿ ನಿಮ್ಮ ಅಕೌಂಟ್ಗೆ ನೀವು ಅಮೌಂಟ್ನ ವಿಡ್ರಾ ಮಾಡ್ಕೊಬೋದು ಆಫ್ಟರ್ $5 ಆದಮೇಲೆ. ಅದಕ್ಕೆ ವಿಡ್ರಾಲ್ ಹೋಗಿ ಪ್ಲೇಸ್ ಇನ್ ನ್ಯೂ ವಿಡ್ರಾಲ್ ರಿಕ್ವೆಸ್ಟ್ ಅಂತ ಪ್ರೆಸ್ ಮಾಡಿದ್ರೆ ನಿಮ್ಮದು ಪೇಪಾಲ್ ಅಕೌಂಟ್ ಏನಿದೆಯೋ, ಪೇಪಾಲ್ ಅಂತ ಒಂದು ಅಕೌಂಟ್ ಇದೆ, ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ, ಅದು ಒಳ್ಳೆಯ ಅಕೌಂಟು, ಇದು ಇಂಟರ್ನ್ಯಾಷನಲ್ ಪೇಮೆಂಟ್ ಅಕೌಂಟಿಂಗ್, ಅದು ಇಂಟರ್ನ್ಯಾಷನಲ್ ಪೇಮೆಂಟ್ ಅಕೌಂಟಿಂಗ್ ಪೇಮೆಂಟ್ ಗೇಟ್ವೇ ಏನಿದೆಯೋ ಅದು ಚೆನ್ನಾಗಿದೆ ಪೇಪಾಲ್ದು. ಪೇಪಾಲ್ದೊಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ, ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ, ಆ ವಿಡಿಯೋ ಚೆಕ್ ಮಾಡ್ಕೊಂಬಿಟ್ಟು ವಿತಿನ್ ಒಂದು 2-3 ಮಿನಿಟ್ಸ್ಗೆಲ್ಲ ನೀವು ಮಾಡ್ಕೊಬೋದು ಪೇಪಾಲ್ ಅಕೌಂಟ್ನ, ಅದು ಬೆಸ್ಟ್, ಅದು ಪೇಪಾಲ್ ಅಕೌಂಟ್ ಚೆನ್ನಾಗಿದೆ, ಸೊ ಇಂಟರ್ನ್ಯಾಷನಲ್ ಪೇಮೆಂಟ್ಸ್ಗೆಲ್ಲ ಚೆನ್ನಾಗಿದೆ ಅದು ಅಕೌಂಟು. ಸೊ ಹಾಗಾಗಿ ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳಿ, ಅದನ್ನು ನೀವು ಇಲ್ಲಿ ಸಬ್ಮಿಟ್ ಮಾಡಿದ ತಕ್ಷಣವೇ ಅದು ನಿಮ್ಮದು ಜಿಮೇಲ್ ಅಕೌಂಟು ಏನಿದೆಯೋ ಇದರಲ್ಲಿ ಏನು ನೀವು ಅಕೌಂಟು ಕ್ರಿಯೇಟ್ ಮಾಡ್ಕೊತಿರೋ ಜಿಮೇಲ್ ಐ ಡಿ ಪೇಪಾಲ್ ಅಕೌಂಟಲ್ಲಿ ಕೂಡ ಸೇಮ್ ಇರಲಿ, ಯಾಕಂದರೆ ಅದಕ್ಕಿದಕ್ಕೂ ಲಿಂಕ್ ಆಗುತ್ತೆ. ಸೊ ಹಾಗಾಗಿ ನೀವು ಪೇಪಾಲ್ ಅಕೌಂಟಲ್ಲಿ ಏನು ಜಿಮೇಲ್ ಐ ಡಿ ಕೊಟ್ಟಿರ್ತೀರೋ ಇದರಲ್ಲೂ ಕೂಡ ಅದೇ ಜಿಮೇಲ್ ಐ ಡಿನ ನೀವು ಕೊಟ್ಬಿಟ್ಟು ಇದನ್ನು ನಿಮ್ಮ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಯಾವುದೇ ಆನ್ಲೈನ್ ಜಾಬ್ ಆಗಲಿ, ನೀವು ಪೇಪಾಲ್ ಅಂತ ಗೇಟ್ವೇ ಅಕೌಂಟ್ಗಳು, ಇಂಟರ್ನ್ಯಾಷನಲ್ ಪೇಮೆಂಟ್ ಗೇಟ್ವೇ ಯಾವ್ದಾದ್ರು ಇರುತ್ತೋ ಅದಕ್ಕೆ ಏನು ನೀವು ಮೇಲ್ ಐ ಡಿ ಕೊಟ್ಟಿರ್ತೀರೋ ಅದನ್ನೇ ಇದಕ್ಕೆ ಮ್ಯಾಚ್ ಮಾಡಿದಾಗ, ಅದರಿಂದನೇ ನೀವು ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡಾಗ ಅದಕ್ಕೆ ಇದಕ್ಕೂ ಲಿಂಕ್ ಆಗುತ್ತೆ, ಸೊ ನಿಮ್ಮ ಪೇಮೆಂಟ್ಸ್ ಬರೋಕ್ಕೂ ಈಸಿ ಆಗುತ್ತೆ. ಸೊ ಇಲ್ಲಿ ಮತ್ತೆ ನಿಮ್ಮ ನಿಕ್ನೇಮ್ ಕೇಳುತ್ತೆ, ಎಲ್ಲ ಕೇಳುತ್ತೆ, ನೀವು ನಿಕ್ನೇಮ್ ಸ್ಟಾರ್ಟಿಂಗಲ್ಲಿ ನಾನು ಹೇಳಿದ್ದೆ, ನೀವು ಒಂದು ಬುಕ್ಕಲ್ಲಿ ಏನಾದರೂ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ, ಅದು ಮೈ ಮದರ್ಸ್ ನಿಕ್ನೇಮ್ ಅಂತ ಹೇಳ್ಬಿಟ್ಟು ನಾನು ಹಾಕಿದ್ದೆ, ನಮ್ಮ ತಾಯಿ ಹೆಸರು ಹಾಕಿದ್ದೆ ಇಲ್ಲಿ. ಸೊ ಅದಾಗಿದಾಗ ಅದು ಸಬ್ಮಿಟ್ ರಿಕ್ವೆಸ್ಟ್ ಅಂತ ಕೊಟ್ಟರೆ ಇಲ್ಲಿ ನಾಟ್ ಎನ್ ಆಫ್ ಫಂಡ್ಸ್ ಅಂತ ಬರ್ತದೆ. ಸೊ ನಿಮ್ದು ಯಾವಾಗ $5 ಇಲ್ಲಿ ರೀಚ್ ಆಗುತ್ತೋ ಅದು ರೀಚ್ ಆಗಾದಮೇಲೆ ಇಲ್ಲಿ ಸಫಿಷಿಯಂಟ್ ಅಂತ ಹೇಳಿ ಬರುತ್ತೆ, ಅದು ಬಂದು ಕ್ಲಿಕ್ ಮಾಡಿದಾಗ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅವಾಗ ನಿಮ್ಮದು ಪೇಪಾಲ್ ಅಕೌಂಟ್ ಏನಿದೆಯೋ ಅದು ನೀವು ಅಲ್ಲಿ ಕ್ರಿಯೇಟ್ ಮಾಡಿದಾಗ ಆಲ್ರೆಡಿ ಆ ಪೇಪಾಲ್ ಅಕೌಂಟಲ್ಲಿ ನಿಮ್ಮದು ಪರ್ಸ್ನಲ್ ಅಕೌಂಟ್ ಬ್ಯಾಂಕ್ ಡೀಟೇಲ್ ಏನಿದೆಯೋ ಅದನ್ನು ಕೊಟ್ಟು ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತೀರ, ಸೊ ಹಾಗಾಗಿ ಇಮಿಡಿಯೇಟಾಗಿ ನಿಮಗೆ ಫಂಡ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇಷ್ಟು ಈ ಪೇಮೆಂಟಿಂದು ಇರೋದು ಇದರಲ್ಲಿ. ನೆಕ್ಸ್ಟ್ ಬಂದು ಇದು ಸ್ಮಾಲ್ ಜಾಬ್ಸ್ ಆಗೋಯಿತು. ನೆಕ್ಸ್ಟ್ ಬಂದು ಮೈ ಆನ್ಗೋಯಿಂಗ್ ಜಾಬ್ಸು, ಇದು ಆನ್ಲೈನ್ ಜಾಬ್ಸ್, ಇದು ಆನ್ಗೋಯಿಂಗ್ ಅಂದರೆ ಇದು ಕಂಟಿನ್ಯೂಸ್ ಆಗಿದ್ದೇ ಇರುತ್ತೆ, ಈಗ ಇದರಲ್ಲಿ ಇನ್ನೂ ಯಾವುದೂ ಇಲ್ಲ, ಯಾಕಂದರೆ ನೀವು ಅದರಲ್ಲಿ ಟಾಸ್ಕ್ ಮಾಡ್ತಾ ಮಾಡ್ತಾ ಶುರು ಆದಮೇಲೆ ಇಲ್ಲಿ ಅದು ಓಪನ್ ಆಗುತ್ತೆ. ಅಲ್ಲಿ ಏನಂದರೆ ನಿಮಗೆ ಅದೇ ಡೈಲಿ ಇರುತ್ತೆ, ಡೈಲಿ ಇದು ಯೂಟ್ಯೂಬ್ ಯಾವುದೋ ಒಂದು ವೀಡಿಯೋ ಚೆಕ್ ಮಾಡೋದು, ಇಲ್ಲ ಯಾವುದೋ ಒಂದು ಆರ್ಟಿಕಲ್ ಡೈಲಿ ಚೆಕ್ ಮಾಡೋದು, ಇಲ್ಲ ಅಡ್ವರ್ಟೈಸ್ಮೆಂಟ್ ಯಾವುದೋ ಒಂದು ಡೈಲಿ ಚೆಕ್ ಮಾಡೋದು, ಡೈಲಿ ರೂಟೀನ್ ಇರುತ್ತೆ ಟಾಸ್ಕ್. ಅದು 2 ಮಂತ್ಸು 3 ಮಂತ್ಸು 4 ಮಂತ್ಸು ಅದ್ರ ಕಂಟಿನ್ಯೂಟಿ ಇರುತ್ತೆ, ಇವೆಲ್ಲ ಶಾರ್ಟ್ ಟೈಮ್ ಥರ ಇರೋಲ್ಲ. ಸೊ ಅದನ್ನು ನೀವು ಚೆಕ್ ಮಾಡ್ಕೊಂಬೋದು ನೋಡಿ. ಈಗ ಆಗಲೇ 17, ಈಗ ನೋಡಿ ಈಗ 17 ಜಾಬ್ಸಿಗೆ ಖಾಲಿ ಇದೆ. ಇದು ಈ ಗ್ರೀನ್ ಕಲರ್ ಇದೆ, ಅದಾಗಲೇ ಫಿಲಪ್ ಆಲ್ರೆಡಿ ಬರ್ತಾ ಇದೆ ಅಂತ, ಯೆಲ್ಲೋ ಇಷ್ಟು ಇರೋದು 340ರಲ್ಲಿ, 340ಲಿ 285 ಆಲ್ರೆಡಿ ಕಂಪ್ಲೀಟ್ ಆಗಿದೆ, ಇನ್ನು ರಿಮೈನಿಂಗ್ ಇಷ್ಟಿದೆ ನೋಡಿ. ಎಲ್ಲ ಚಿಕ್ಕ ಚಿಕ್ಕ ಟಾಸ್ಕ್ಗೆ ಬರೀ ಜಸ್ಟ್ ನಿಮಗೆ 30 ಸೆಕೆಂಡ್ಸು, 40 ಸೆಕೆಂಡ್ಸು, 1 ನಿಮಿಷ, 2 ನಿಮಿಷ, ಮ್ಯಾಕ್ಸಿಮಮ್ ಅಂದರೆ 3 ಮಿನಿಟ್ಸ್ ಆಗ್ಬೋದು ನಿಮಗೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ಹೊಸಬ್ರು ಅಂತ ಯಾರು ವರ್ಕ್ ಶುರು ಮಾಡ್ಕೊಂಡಿರ್ತೀರಾ ಅವ್ರಿಗೆ ಮಾಡ್ಕೊಳೋಕ್ಕೆ ಇದು ತುಂಬ ಬೆಸ್ಟ್ ಆಗಿದೆ. ನೋಡಿ ಇಷ್ಟು ಈ ಪಿಕೋ ವರ್ಕರ್ಸ್ದು ಇಷ್ಟು ಪ್ರೊಸೀಜರ್ ಇದೆ, ಇದು ಮಾಡಿಕೊಂಡು ನೀವು ಆರಾಮಾಗಿ ಅರ್ನಿಂಗ್ಸ್ನ ಮಾಡ್ಕೊಬೋದು. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿದೆ ಅಂತ. ಸೊ ಆರಾಮಾಗಿ ನೀವು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಇನ್ನೊಂದು ಏನಂದರೆ 100% ಇದು ಪೇಮೆಂಟ್ ನಿಮಗೆ ಸಿಗುತ್ತೆ, 100%
ಪೇಮೆಂಟು ಕೊಟ್ಟೇ ಕೊಡ್ತಾರೆ. ಏನಿದೆ ಇದರಲ್ಲಿ $5 ಆದಮೇಲೆ ಅಂತ ನಾನು ಹೇಳಿದ್ದೀನಿ. ಸೊ ಅಪ್ ಟು $5ವರೆಗೂ ನೀವು ವರ್ಕ್ ಮಾಡಬೇಕಾಗುತ್ತೆ. ಅಪ್ ಟು $5 ಆದಮೇಲೆ ನಿಮಗೆ 100% ಅವರ ಅಮೌಂಟು ನಿಮ್ಮ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ನೋಡಿ, ಆರಾಮಾಗಿ ಕೆಲಸ ಮಾಡ್ಕೊಂಡೋಗಿ. ಕಾಲೇಜ್ ಸ್ಟೂಡೆಂಟ್ಸು ಅವರು ಎಲ್ಲ ಯಾರ್ಯಾರಿದ್ದಾರೆ ಅವ್ರು ಫ್ರೀ ಟೈಮಲ್ಲಿ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಸೊ ಇದು ಇವತ್ತಿನ ಕಂಟೆಂಟ್ ಆಗಿತ್ತು ನಂದು. ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಸೊ ಯಾಕಂದರೆ ಇನ್ನು ನೆಕ್ಸ್ಟ್ ಬರೋ ವೀಡಿಯೋಗಳೆಲ್ಲ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಸೊ ಹಾಗೆ ನೋಟಿಫಿಕೇಷನ್ ಬಂದ ತಕ್ಷಣ ಚೆಕ್ ಮಾಡ್ಬೋದು. ನನ್ನ ಎಲ್ಲ ವಿಡಿಯೋದಲ್ಲಿ ಕೊನೆಗೆ ನಾನು ಹೋಗೋಕ್ಕಿಂತ ಮುಂಚೆ, ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ಜಸ್ಟ್ ಒಂದೇ ಒಂದು ಚಿಕ್ಕ ಕಿವಿ ಮಾತು. ಅದೇನಪ್ಪ ಅಂದರೆ, ಕಳೆದು ಹೋದವರನ್ನು ನಾವು ಹುಡುಕ್ಬೋದು, ಆದರೆ ಈ ಬದಲಾಗಿರ್ತಾರಲ್ಲ, ಬದಲಾಗಿರೋರನ್ನ ನಾವು ಹುಡ್ಕೋದು ಭಾಳ ಕಷ್ಟ. ಯಾಕೆಂದರೆ ಬದಲಾವಣೆ ಅನ್ನೋದು ಎಲ್ಲರಿಗೂ ಬೇಕೇ ಬೇಕು. ಸೊ ಹಾಗಾಗಿ ಆ ವ್ಯಕ್ತಿ ಬದಲಾದಾಗ, ಒಳ್ಳೆಯ ರೀತಿಯಲ್ಲಿ ಬದಲಾದಾಗ, ಆ ವ್ಯಕ್ತಿ ತುಂಬ ಎತ್ತರಕ್ಕೆ ಬೆಳೆದಿರ್ತಾನೆ. ಸೊ ಹಾಗಾಗಿ ಎಲ್ಲರೂ ಅದೇ ರೀತಿ ಬದಲಾಗೋಣ, ಬದಲಾಗಿ ಮುಂದೆ ಹೋಗೋಣ ಎನ್ನೋದೇ ಈ ಚಾನಲ್ನ ಒಂದು ಮೂಲ ಉದ್ದೇಶ. ಸೊ ಓಕೆ ಫ್ರೆಂಡ್ಸ್, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸೊ ಈ ಕಂಟೆಂಟೊಂದಿಗೆ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ತೆ, ಬಾಯ್. ಯಾರು ಬೆಳಗ್ಗೆ ಹೊತ್ತು ಈ ವಿಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆ ಗುಡ್ ಮಾರ್ನಿಂಗ್, ಯಾರು ಮಧ್ಯಾಹ್ನ ಈ ವಿಡಿಯೋ ನೋಡಿ ಎಂಡ್ ಮಾಡ್ತಾ ಇದ್ದೀರೋ ಅವ್ರಿಗೆ ಗುಡ್ ಆಫ್ಟರ್ನೂನ್, ಮತ್ತು ನೈಟ್ ಯಾರು ಈ ವಿಡಿಯೋ ನೋಡಿ ಮಲ್ಕೊತಾ ಇದ್ದೀರೋ ಅವ್ರಿಗೆ ಗುಡ್ ನೈಟ್. Every single day.